ಕಾಂಗ್ರೆಸ್ ಪಕ್ಷದಿಂದ ಕೆಲವು ಜಿಲ್ಲೆಗಳ ಪ್ರವಾಸವನ್ನು ನಡೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಹಾಗೂ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳ ಸಮಾಜ ಕಂಟಕಕರ ಹೆಡೆಮುರಿ ಕಟ್ಟಲು ಹೊರಟಿದ್ದೇವೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಸಂಚಾಲಕ ಮಹೇಶ್ ಹೇಳಿದರು. ಇವರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಪಕ್ಷ ಹುಟ್ಟಿ 3 ವರ್ಷ ಆಯಿತು. ನಮ್ಮ ಹಿರಿಯ ನಾಗರಿಕರಾದ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಅಧ್ಯಕ್ಷರು ಸಿ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕಾರ್ಯಕ್ರಮಕ್ಕೆ ನವೆಂಬರ್ 1 ರಿಂದ ಅಪೂತಪೂರ್ವವಾಗಿ ಪ್ರಾರಂಭಿಸಿದ್ದಾರೆ. ಇದು 13 ದಿನಗಳ ಕಾರ್ಯಕ್ರಮವಾಗಿದ್ದು ಮೊದಲು ಮಲೆ ಮಹದೇಶ್ವರ ಬೆಟ್ಟದಿಂದ ಪ್ರವಾಸವನ್ನು ಪ್ರಾರಂಭಿಸಿ ಕೂಡಲ ಸಂಗಮ, ಹಂಪಿ, ಬಳ್ಳಾರಿ ಟು ಅಶೋಕ, ಸಿದ್ದಾಪುರ, ನಾಯಕನಹಟ್ಟಿ, ಚಿತ್ರದುರ್ಗ, ಹಿರಿಯೂರು ಮಾರ್ಗವಾಗಿ ಮಾರಿ ಕಣಿವೆಯೊಂದಿಗೆ ಕೆಆರ್ಎಸ್ ಪಕ್ಷ ಕನ್ನಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಲ್ಲದೆ ನಮ್ಮ ಪಕ್ಷಕ್ಕೆ ನೊಂದ ಸಾರ್ವಜನಿಕರು, ರೈತರು, ಅಧಿಕಾರಿಗಳ ದಬ್ಬಾಳಿಕೆಗೆ ನೊಂದ ಯುವಕ ಯುವತಿಯರು, ಸಾರ್ವಜನಿಕರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಫೋನ್ ಮಾಡಿದರೆ ಸಾಕು, ನಿಮಗೆ ಆಗಿರುವಂತಹ ಅನ್ಯಾಯವನ್ನು ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೇವೆ. ನಮ್ಮ ಕೆಆರ್ಎಸ್ ಪಕ್ಷ ಸದಾ ಜನರಿಗೋಸ್ಕರ, ನಾಡನ ಒಳತಿಗೋಸ್ಕರ ನಿಮ್ಮ ಪರವಾಗಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಾರುತಿ, ಉಪಾಧ್ಯಕ್ಷ ಏಕಾಂತ ರೆಡ್ಡಿ, ಭೋಜರಾಜ್, ಬಾಲರಾಜು, ಮಹೇಶ್, ಇನ್ನೂ ಹಲವಾರು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಹಾಜರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಸುಬ್ಬರಾವ್ ಅವರು ತಾರಾಸ್ತೂಪನ ಹೇಳಿರ್ತಾ ಇದ್ದೀವಿ. ತಳುಕು ಹುಟ್ಟೂರಾದಂತಹ ಹುಟ್ಟೂರು ಗ್ರಾಮಕ್ಕೆ ಸಹ ನಾವು ಭೇಟಿ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿಯವರು ಮತ್ತು ರಾಜ್ಯ ಸಮಿತಿಯವರು ಬರ್ತಾ ಇದ್ದಾರೆ. ಅಲ್ಲಿಂದ ನಂತರ ನಾಯಕಚಟ್ಟಿ ಮತ್ತು ಕೆಲವು ಗ್ರಾಮಗಳ ಮೂಲಕ ಚಿತ್ರದುರ್ಗ ಜಿಲ್ಲೆಗೆ ಸೇರಿ ಅಲ್ಲಿ ಕಲ್ಲಿನಕೋಟೆಯ ಒಂದಿಷ್ಟು ವಿಚಾರವಾಗಿ, ಆನಂತರ ಹಿರಿಯೂರು ತಾಲೂಕಿನಲ್ಲಿ ಸೇರಿಬಿಟ್ಟು ಅಲ್ಲಿಂದ ಮತ್ತು ನಂತರ ವಾಣಿವಿಲಾಸ ಡ್ಯಾಮ್ಗೆ ಹೋಗ್ತಾ ಇದ್ವಿ. ಇದು ಕನ್ನಡೋತ್ಸವ ಒಂದು ಕಾರ್ಯಕ್ರಮ ಈ ಒಂದು ಭಾಗದಲ್ಲಿ ನಡ್ತಾ ಇರೋದು. ನಿಮಗೆ ತಿಳಿದಿರುವಂತೆ ಕನ್ನಡೋತ್ಸವ ಮತ್ತು ಕನ್ನಡ ಉಳಿಸಬೇಕು. ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡ ಬೆಳೆಸುವಂಥದ್ದು, ಉಳಿಸುವಂಥದ್ದು ನಮ್ಮ ಧ್ಯೇಯ, ನಮ್ಮೆಲ್ಲರ ಉದ್ದೇಶ ಹಾಗೂ ಎಲ್ಲರೂ ಪ್ರತಿಯೊಬ್ಬರ ಸಾರ್ವಜನಿಕರ ನಮ್ಮ ಕನ್ನಡವನ್ನು ಬೆಳೆಸಬೇಕೆನ್ನುವ ಉದ್ದೇಶವಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ. ಈ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಹಾಗೂ ನಿಮಗೆ ತಿಳಿದಿರುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರ ಹಾಗೂ ದುರಾಡಳಿತ ಈ ಒಂದು ತುಂಬ ಕಣ್ಣಿಗೆಗಳನ್ನು ಕಾಣಿಸ್ತಾ ಇರುವಂಥದ್ದು. ಈ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಆ ನಿಟ್ಟಿನಲ್ಲಿ ತುಂಬ ಹೋರಾಟ, ನಮ್ಮ ಪಕ್ಷ ಒಂದು 3 ವರ್ಷ ಆಯಿತು ಹೋರಾಟ ಈ ಒಂದು ಸ್ಥಾಪನೆಯಾಗಿ, ಅಲ್ಲಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಬರ್ತಾ ಇದ್ವಿ. ಇದಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಸಹಕರಿಸಬೇಕು. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಹಾಗೂ ಪದಾಧಿಕಾರಿಗಳು, ಸೈನಿಕರು, ಕನ್ನಡ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ಎಲ್ಲರೂ ನಮ್ಮ ಕೈ ಜೋಡಿಸಿ ನಾವು ಒಂದು ಉತ್ತಮವಾದ ನಾಡು ಕನ್ನಡ ನಾಡು ಕಟ್ಟೋಣ, ಜೊತೆಗೆ ಕನ್ನಡ ಅಭಿವೃದ್ಧಿ ಮಾಡೋಣ, ಅದರ ಜೊತೆಗೆ ಭ್ರಷ್ಟ ವಿರೋಧಿ ಒಂದು ಭ್ರಷ್ಟ ವ್ಯವಸ್ಥೆಯ ಒಂದು ಬದಲಾವಣೆ ತಗೊಂಬರೋದಕ್ಕೆ ಎಲ್ಲರೂ ಸಹಕರಿಸಿ ಅನ್ನೋದ್ರ ಮೂಲಕ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯ, ನೀವೆಲ್ಲರೂ ಸಹಕಾರ ಕೊಡಬೇಕಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಶನಿವಾರ ನಮ್ಮ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರಾದ ರವಿಕೃಷ್ಣ ರೆಡ್ಡಿಯವರು ಈಗ ತಳುಕು ಮುಖಾಂತರ ಬಂದು ಸಾರ್ವಜನಿಕರ ಸಭೆ ಮತ್ತು ಅವರ ಕುಂದುಕೊರತೆಗಳನ್ನು ವಿಚಾರಿಸಿಕೊಂಡು ಕನ್ನಡೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಎಲ್ಲ ಮೆರವಣಿಗೆ ಮುಖಾಂತರ ಬರ್ತಿದ್ದಾರೆ. ಸಾರ್ವಜನಿಕರು, ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಭಾಗಿಯಾಗಿ ಅವರಿಗೆ ನಮ್ಮ ಕೆಆರ್ಎಸ್ ಪಕ್ಷದ ಬೆಂಬಲವನ್ನು ತೋರಿಸಬೇಕು ಮತ್ತು ನಮ್ಮ ಕನ್ನಡವನ್ನು ಉಳಿಸಬೇಕು ಅಂತ ನಾವು ಕೇಳ್ತಿದ್ದೀವಿ.